ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿರ್ತೀವಿ, ಅವ್ರಿಗೆ ನಮ್ಮ ಪ್ರೀತಿನ ವ್ಯಕ್ತಪಡಿಸಬೇಕು ಅಂತ ತುಂಬ ಕಾತರದಿಂದ ಕಾಯ್ತಿರ್ತೀವಿ. ಹಾಗೆಯೇ ನಾವು ಆ ಪ್ರೀತಿನ ಹೇಳ್ಕೊಳ್ಳೋ ಅಂಥ ಸಮಯ ಕೂಡ ಬರುತ್ತೆ. ನಾವಾಗ ನಮ್ಮ ಪ್ರೀತಿನ ಹೇಳ್ಕೊತೀವಿ. ನಾವು ಪ್ರೀತಿಸ್ತಿರೋರ ಹತ್ರ ನಮ್ಮ ಪ್ರೀತಿನ ಹೇಳ್ಕೊಂಡಾಗ ಆಗೋ ಖುಷಿ ಅಷ್ಟಿಷ್ಟಲ್ಲ. ಒಂದು ಕಡೆ ಖುಷಿ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಮನಸ್ಸಲ್ಲಿ ಭಯ ಆಗ್ತಿರುತ್ತೆ. ಇವ್ರು ನಮ್ಮ ಪ್ರೀತಿನ ಒಪ್ಕೋತಾರಾ, ಇಲ್ಲ ತಿರಸ್ಕರಿಸ್ಬಿಡ್ತಾರಾ, ಏನಾಗುತ್ತೆ? ಸೊ ಈ ರೀತಿ ನಾವು ತುಂಬ ಹೆದರ್ಕೊಂಡಿರ್ತೀವಿ. ಹೀಗಿರಬೇಕಾದ್ರೆ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಸ್ತಿದ್ರೆ ಅದಕ್ಕಿಂತ ಖುಷಿ ಬೇರೇನಿದೆ? ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ನಾವು ಪ್ರೀತಿಸ್ತಿರೋ ವ್ಯಕ್ತಿ ನಮ್ಮ ಪ್ರೀತಿನ ಅಪಹಾಸ್ಯ ಮಾಡಿದಾಗ ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಾನು ನಿಮಗೆ ಈ ಕಥೆಲಿ ಹೇಳ್ತೀನಿ. ಈ ಕತೆ ಚಿಕ್ಕದಾದರೂ ಕೂಡ ಇದರಿಂದ ತಿಳ್ಕೋಬೇಕಾಗಿರೋದು ತುಂಬಾ ಇದೆ. ನಮ್ಮನ್ನು ಪ್ರೀತಿಸಿದವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಅವ್ರಿಗೆ ನೋವು ಮಾಡದಿರೋ ರೀತಿ ಮಾತಾಡಬೇಕು, ಕೆಲವೊಮ್ಮೆ ನಾವು ಆಡಿದ ಮಾತು ಅವ್ರಿಗೆ ಎಷ್ಟು ನೋವಾಗುತ್ತೆ, ಇದೆಲ್ಲವೂ ಕೂಡ ಈ ಕತೆಯಲ್ಲಿ ಬರುತ್ತೆ. ಈ ಕತೆನ ಕೇಳ್ತಾ ಕೇಳ್ತಾ ಕಣ್ಣು ತುಂಬ ನಿದ್ದೆ ಮಾಡಿ. ಹೀಗೆ ಒಂದಿನ ಏನಾಗುತ್ತೆ ಅಂದರೆ, ಆಕಾಶದಲ್ಲಿ ಹಾರಾಡುವಂಥ ಗುಬ್ಬಚ್ಚಿಗೆ ಗುಲಾಬಿ ಮೇಲೆ ಪ್ರೀತಿಯಾಗುತ್ತೆ. ಈ ಕಡೆ ಆ ಗುಬ್ಬಚ್ಚಿಗೆ ಪ್ರೀತಿನ ಹೇಳೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಆದರೂ ಒಂದಿನ ಧೈರ್ಯ ಮಾಡಿ ಗುಲಾಬಿ ಹತ್ರ ಬಂದು, ಹೇ ಗುಲಾಬಿ, ನಾನಿನ್ನನ್ನು ಪ್ರೀತಿಸ್ತಿದ್ದೀನಿ, ನಿನ್ಮೇಲೆ ನನಗೆ ಯಾಕೋ ಪ್ರೀತಿ ಹುಟ್ಟುಬಿಟ್ಟಿದೆ ನನಗೆ ಗೊತ್ತಿಲ್ಲ, ಸೊ ಐ ಲವ್ ಯು ಅಂತ ಹೇಳುತ್ತೆ. ಈ ಗುಲಾಬಿ ಗುಬ್ಬಚ್ಚಿ ಆಡಿರೋ ಮಾತನ್ನೆಲ್ಲ ಕೇಳಿಸ್ಕೊಳ್ಳುತ್ತೆ. ನಂತರ ಈ ಗುಬ್ಬಚ್ಚಿಗೆ ನಾನೇನಾದರೂ ಅಪಹಾಸ್ಯ ಮಾಡಬೇಕಲ್ಲ ಅಂತ, ನಿನ್ಮೇಲೆ ನನಗೂ ಕೂಡ ಪ್ರೀತಿ ಇದೆ, ಆದರೆ ನಾನೀಗ ಬಿಳಿ ಗುಲಾಬಿ, ಅಂದರೆ ನನ್ನ ಬಣ್ಣ ಇನ್ನೂ ಬಿಳಿಯಾಗಿದೆ. ನಾನು ಯಾವಾಗ ಕೆಂಪು ಬಣ್ಣಕ್ಕೆ ಬರ್ತೀನೋ ಆವಾಗ ನಿನ್ನ ಪ್ರೀತಿನ ನಾನು ಒಪ್ಕೋತೀನಿ ಅಂತ ಹೇಳುತ್ತೆ. ಈ ವಿಷಯ ಕೇಳಿದ ತಕ್ಷಣ ಗುಬ್ಬಚ್ಚಿಗೆ ಎಲ್ಲಿಲ್ದಿರೋ ಖುಷಿಯಾಗಿಬಿಡುತ್ತೆ. ಆಗ ಗುಬ್ಬಚ್ಚಿ ಗುಲಾಬಿ ಸುಮ್ಮನೆ ಕೆಂಪು ಬಣ್ಣ ಬರೋವರೆಗೂ ಕೂಡ ವೆಯ್ಟ್ ಮಾಡ್ಬೋದಿತ್ತು. ಆದರೆ ಗುಬ್ಬಚ್ಚಿ ಹಾಗೆ ಮಾಡಲಿಲ್ಲ. ತನ್ನ ಪ್ರೀತಿನ ಗುಲಾಬಿ ಈಗಲೇ ಒಪ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅದೇನು ಮಾಡುತ್ತೆ ಅಂದರೆ, ಗುಲಾಬಿಲಿರೋ ಮುಳ್ಳನ್ನೆಲ್ಲ ತಗೊಂಡು ತನ್ನ ಎದೆನ ಚುಚ್ಕೊಳ್ಳುತ್ತೆ. ನಂತರ ಗುಬ್ಬಚ್ಚಿ ಮೈಯಿಂದ ತುಂಬ ರಕ್ತ ಹರಿದು ಬರುತ್ತೆ. ಆ ರಕ್ತನೆಲ್ಲ ಗುಬ್ಬಚ್ಚಿ ತೊಟ್ಟು ತೊಟ್ಟಾಗಿ ಗುಲಾಬಿ ರೆಕ್ಕೆಗಳ ಮೇಲೆ ಸುರಿಸುತ್ತೆ. ಆಗ ಗುಲಾಬಿ ಬಿಳಿ ಬಣ್ಣ ಇದ್ದಿದ್ದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ನಂತರ ಗುಲಾಬಿಗೆ ಗುಬ್ಬಚ್ಚಿಯ ಈ ಕಷ್ಟನ ನೋಡೋಕ್ಕಾಗೋದಿಲ್ಲ. ಹೇ ಗುಬ್ಬಚ್ಚಿ, ಯಾಕೆ ಈ ರೀತಿ ಮಾಡಿದೆ ನೀನು? ನಾನು ನಿನ್ನನ್ನು ಅಪಹಾಸ್ಯ ಮಾಡಬೇಕು ಅಂತಷ್ಟೇ ಮಾಡಿದ್ದು. ನಾನು ಕೂಡ ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ, ಐ ರಿಯಲಿ ಲವ್ ಯು ಅಂತ ಗುಲಾಬಿ ಗುಬ್ಬಚ್ಚಿಗೆ ಹೇಳುತ್ತೆ. ಆದರೆ ಗುಲಾಬಿ ಈ ರೀತಿ ಹೇಳೋ ಅಷ್ಟರಲ್ಲಿ ಗುಬ್ಬಚ್ಚಿ ದೇಹದಲ್ಲಿರೋ ರಕ್ತ ಎಲ್ಲ ನೆಲಕ್ಕೆ ಚೆಲ್ಲಿ ಗುಬ್ಬಚ್ಚಿ ಸಾಯೋ ಸ್ಥಿತಿಲಿರುತ್ತೆ. ಆಗ ಗುಬ್ಬಚ್ಚಿ ತನ್ನ ಪ್ರಾಣ ಬಿಡ್ತಾ ಏನು ಹೇಳುತ್ತೆ ಗೊತ್ತಾ? ಹೇ ಗುಲಾಬಿ, ಕೊನೆಗಾದರೂ ನೀನು ನಾನು ಸಾಯೋ ಮೊದಲು ನನ್ನ ಪ್ರೀತಿನ ಒಪ್ಕೊಂಡಲ್ಲ, ನಾನು ನೆಮ್ಮದಿಯಾಗಿ ಸಾಯ್ತೀನಿ ಬಿಡು, ಥ್ಯಾಂಕ್ ಯು ಸೋ ಮಚ್ ಗುಲಾಬಿ ಅಂತ ಹೇಳಿ ತನ್ನ ಪ್ರಾಣನ ಬಿಟ್ಬಿಡುತ್ತೆ. ಈಗ ನಾವು ಈ ಕಥೆಯಿಂದ ಏನು ಅರ್ಥ ಮಾಡ್ಕೋಬೋದು? ಗುಲಾಬಿ ಗುಬ್ಬಚ್ಚಿನ ಅಪಹಾಸ್ಯ ಮಾಡಿದ ತಪ್ಪಾಯ್ತಾ? ಅಥವಾ ಗುಬ್ಬಚ್ಚಿ ತನ್ನ ಪ್ರೀತಿನ ಪಡ್ಕೋಬೇಕು ಅನ್ನೋ ಆತ್ರದಲ್ಲಿ ತನ್ನ ಪ್ರಾಣ ಕಳ್ಕೊಂಡಿದ್ದು ತಪ್ಪಾಯ್ತಾ? ಗುಬ್ಬಚ್ಚಿಗೆ ತನ್ನ ಪ್ರೀತಿ ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಆದರೆ ಆ ಪ್ರೀತಿ ಪಡ್ಕೊಳ್ಳೋ ಆತ್ರದಲ್ಲಿ ತನ್ನ ಜೀವನ ಪೂರ್ತಿ ಅನುಭವಿಸ್ಬೇಕಾದ ಪ್ರೀತಿನ ಕಳ್ಕೊಬಿಡ್ತು ಅದು. ಈ ಕಡೆ ಗುಲಾಬಿ ಪ್ರೀತಿನ ಅಪಹಾಸ್ಯ ಮಾಡದೆ ಒಪ್ಕೊಂಡಿದ್ದಿದ್ರೆ ತನ್ನ ಪ್ರೀತಿ ಕೂಡ ಉಳಿತಿತ್ತು, ಜೊತೆಗೆ ಗುಬ್ಬಚ್ಚಿ ಕೂಡ ಸಾಯ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ. ಪ್ರೀತಿ ಅನ್ನೋದು ಒಂದು ಪವಿತ್ರ ಬಂಧ. ನಾವೊಬ್ಬರನ್ನ ಎಷ್ಟು ಪ್ರೀತಿಸ್ತೀವೋ ಆ ಪ್ರೀತಿ ನಮಗೆ ದಕ್ಕುತ್ತೆ ಅನ್ನೋದಾದರೆ ಕೆಲವೊಮ್ಮೆ ನಾವು ಸಮಾಧಾನದಿಂದ ಕಾಯಬೇಕಾಗತ್ತೆ. ನಮಗೆ ನಾವು ಪ್ರೀತಿಸೋರು ಸಿಗೋದೇ ಇಲ್ಲ ಅಂತೇನಿಲ್ವಲ್ಲ, ಅಥವಾ ನಾವು ಪ್ರೀತಿಸಿರೋರು ನಮ್ಮನ್ನ ಪ್ರೀತಿಸಲ್ಲ ಅಂತೇನಿಲ್ವಲ್ಲ, ಪ್ರತಿಯೊಂದಕ್ಕೂ ಕೂಡ ಸಮಯ ಬೇಕು. ಆ ಸಮಯದಲ್ಲಿ ನಾವು ನಮ್ಮ ಜೀವನನ ಉನ್ನತ ಮಟ್ಟಕ್ಕೆ ತಗೊಂಡೋಗುವಂಥ ಕೆಲಸಗಳನ್ನ ಮಾಡೋಣ. ಹಾಗಂತ ಪ್ರೀತಿಸಬಾರ್ದು ಅಂತೇನಲ್ಲ, ಪ್ರೀತಿಸಿದ ಮೇಲೆ ತಾಳ್ಮೆನೂ ಇರಬೇಕು, ಪ್ರೀತಿಗೋಸ್ಕರ ಹೋರಾಟ ಮಾಡೋ ಶಕ್ತಿನೂ ಇರಬೇಕು. ಇದೆಲ್ಲದರ ಮಧ್ಯೆ
ಪ್ರೀತಿಗೋಸ್ಕರ ನಾವು ಮೂರ್ಖರಾಗಬಾರ್ದು ಅನ್ನೋದು ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ಯಾರಿಗಾದರೂ ಆಗಲಿ ತಮ್ಮ ಪ್ರೀತಿ ಶುದ್ಧವಾಗಿದೆ, ಪವಿತ್ರವಾಗಿದೆ, ಯಾವುದೇ ರೀತಿ ಕೆಟ್ಟ ಭಾವನೆಗಳಿಲ್ಲ ನನ್ನ ಪ್ರೀತಿಲಿ ಅನ್ನೋದಾದರೆ ಖಂಡಿತವಾಗ್ಲೂ ಅವ್ರಿಗೆ ಆ ಪ್ರೀತಿ ಸಿಕ್ಕೇ ಸಿಗುತ್ತೆ. ಆದರೆ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಬಯಸೋವಂಥ ಪ್ರೀತಿ ನಾವು ಇಷ್ಟಪಡುವಂಥ ವ್ಯಕ್ತಿಗಳಿಂದನೇ ಸಿಗಬೇಕು ಅನ್ನೋದು ನಮ್ಮ ಹಠ ಆಗಿರುತ್ತೆ. ಹಠ ಏನೇ ಇರಲಿ, ತಾಳ್ಮೆ ಜೊತೆಗಿರಲಿ, ಗೆಲುವು ನಿಮ್ಮದಾಗತ್ತೆ. ಈ ಕತೆ ಕೇಳ್ತಿರೋ ಪ್ರತಿಯೊಬ್ಬ ಪ್ರೇಮಿಯ ಪ್ರೀತಿಯು ಕೂಡ ಸಕ್ಸಸ್ ಆಗಲಿ. ಯಾವಾಗಲೂ ಒಂದಾಗಿರಿ, ತುಂಬಾ ಖುಷಿಯಾಗಿರಿ. ಆದರೆ ಜೀವನ ಮಾತ್ರ ಮರಿಬೇಡಿ, ಅದು ನಡೀತಾನೆ ಇರಬೇಕು. ಈ ಕತೆ ನಾನು ಹೇಳಿ ಮುಗಿಸೋಷ್ಟರಲ್ಲಿ ಕೆಲವೊಬ್ಬರು ಮಲಗಿರ್ತೀರಾ, ಕೆಲವೊಬ್ಬರು ಎಚ್ಚರವಾಗಿರ್ತೀರಾ. ಹಾಗಾಗಿ ಇಬ್ರಿಗೂ ಕೂಡ ಕೊನೆಯಲ್ಲಿ ಹೇಳೋದೇನೆಂದರೆ, ಶುಭರಾತ್ರಿ. ನಿಮ್ಮೆಲ್ರಿಗೂ ಕೂಡ ಒಳ್ಳೆ ಕನಸುಗಳು ಬೀಳಲಿ. ನಾಳೆ ದಿನ ನಿಮಗೆ ಶುಭವಾಗಿರಲಿ. ಗುಡ್ ನೈಟ್.